ವೀಕ್ಷಕರ, ಕರ್ನಾಟಕದ ಪ್ರಖ್ಯಾತಿ ಹೊಂದಿರುವಂತಹ ಪ್ರಖ್ಯಾತ ಗುರುಗಳು ಶ್ರೀ ಮಹಾಕಾಳಿ ದೈವಶಕ್ತಿ ಜ್ಯೋತಿಷ್ಯ ಕೇಂದ್ರ ಇಲ್ಲಿ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಫೋನಿನ ಮೂಲಕ ಪರಿಹಾರ ಸಿಗುತ್ತೆ. ಪಂಡಿತ್ ಶಂಕರ್ ಪ್ರಸಾದ್ ಗುರುಜಿ ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿ. ವೀಕ್ಷಕರ, ಇದೀಗ ಕನ್ನಡ ಸ್ಯಾಂಡಲ್ವುಡ್ಗೆ ಹಾಗೂ ರಾಜಕಾರಣಿಗಳಿಗೆ ಸಿಸುದಿ ಕುಟ ನಿಖಿಲ್ ಏನದು ಅಂತೀರಾ? ಬನ್ನಿ ವೀಕ್ಷಕರ, ನೋಡೋಣ. ಇದಕ್ಕೂ ಮೊದಲು ತಪ್ಪದೆ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ನೇಹಿತರೆ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಚಲನಚಿತ್ರರಂಗದಲ್ಲೂ ಹಾಗೂ ರಾಜಕೀಯ ವಲಯದಲ್ಲೂ ತನ್ನದೇ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅನೇಕ ಜನರಿಗೆ ಸಹಾಯ ಮಾಡುತ್ತಾ ಹೊರಗೆ ಎಲ್ಲೋ ಹೋಗದ ಕಾರಣ ತಮ್ಮ ತೋಟದ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಕೊರೋನಾ ಮೊದಲನೇ ಅಲೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ರೇವತಿ ಎಂಬುವರನ್ನು ಸರಳವಾಗಿ ವಿವಾಹವಾಗಿದ್ದರು. ಇಂದಿಗೆ ವಿವಾಹವಾಗಿ ಅವರು ಒಂದು ವರ್ಷ ಕಳೆದು ಹೋಗಿದೆ. ಈ ಕೊರೋನಾ ಎರಡನೇ ಅಲೆಯಲ್ಲಿ ನಿಖಿಲ್ ರೇವತಿ ಅವರು ಸಿಹಿಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಏನದು ನೋಡೋಣ ವೀಕ್ಷಕರೇ. ಇದಕ್ಕೂ ಮೊದಲು ಮಹಾಕಾಳಿ ದೈವಶಕ್ತಿ ಜ್ಯೋತಿಷ್ಯ ಕೇಂದ್ರ ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರು, ಇವರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಹಿಂದೆ ಕರೆ ಮಾಡಿ ಸರ್ವ ಸಮಸ್ಯೆಗಳಿಗೆ ಪರಿಹಾರ ತೆಗೆದುಕೊಳ್ಳಿ. ವೀಕ್ಷಕ, ಹೌದು ಸ್ನೇಹಿತರೆ, ಇದೀಗ ರೇವತಿ ಅವರು ಗರ್ಭಿಣಿಯಾಗಿದ್ದಾರೆ. ಮಗುವಿನ ನಿರೀಕ್ಷೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬ ಇದೀಗ ಸಂಭ್ರಮದ ವಾತಾವರಣದಲ್ಲಿದ್ದಾರೆ. ಸರಳವಾಗಿ ರೇವತಿ ಅವರ ಸೀಮಂತ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲು ಮನೆಯವರು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಬಹಳ ಸಂತೋಷದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ಅವರು ಇದ್ದಾರೆ. ಸ್ನೇಹಿತರೆ, ಆದಷ್ಟು ಬೇಗ ಅವರ ಕನಸು ಈಡೇರಲಿ, ಹಾಗೆಯೇ ಅವರ ಜೀವನ ಸುಖಮಯವಾಗಿ ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ನೀವು ಕೂಡ ನಿಖಿಲ್ ಹಾಗೂ ರೇವತಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋವನ್ನು ಆದಷ್ಟು ಬೇಗ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.